ಅವರ ತಂಗಿ ಮಗ ಅವರಿಗೊಂದು ಚಾಪೆ ಹಾಸ್ದ ಸೋದರ ಮಾವ ಭಾವಲೋಕದಲ್ಲಿಳಿದು ಏನಾದ್ರೂ ಹೇಳಿದ್ರೆ ತಕ್ಷಣ ನೋಟ್ ಮಾಡ್ಕೋತಿದ್ದ ಇಬ್ರು ಮಲಗಿದ್ರು ಏನೋ ಸದ್ದಾಗಿ ಹುಡುಗ ಎದ್ದು ನಿಂತ ಎದ್ದು ಕೂತ ನೋಡ್ತಾನೆ ಕಣ್ಣು ಅರ್ಧ ಮುಚ್ಚಿದೆ ಕಣ್ಣಿಂದ ನೀರು ಹರಿತಿದೆ ತಮ್ಮಲ್ಲೇ ಏನೋ ಹೇಳ್ತಿದ್ದಾರೆ ಕಿವಿಗೊಟ್ಟು ಅದನ್ನು ಕೇಳ್ದ ನೋಟ್ ಮಾಡ್ಕೊಂಡ ಜನ ಸ್ವೀಕಾರ ಮಾಡಲಿಲ್ಲ ಜನ ಸ್ವೀಕಾರ ಮಾಡಿದ್ರೆ 1905ರಲ್ಲಿ ಈ ಭಂಗ ಭಂಗ ಚಳವಳಿ ಸಂದರ್ಭದಲ್ಲಿ ಯಾರೋ ಒಬ್ಬ ಕಾಲೇಜ್ ಹುಡುಗ ಒಂದೇ ಮಾತ್ರ ಬಂದ ಅವ್ರು ಹೇಳ್ತಾರೆ ನನ್ನ ಉಳಿದೆಲ್ಲ ಕಾದಂಬರಿಗಳನ್ನ ಸಾಹಿತ್ಯವನ್ನ ಸಮುದ್ರಕ್ಕೆಸಿ ಇದು ಒಂದು ಉಳಿದ್ರೆ ಸಾಕು ಜನ ಇದರ ವೀಣಾ ಧ್ವನಿಗೆ ತಮ್ಮ ಹೃದಯವನ್ನು ಮುಡಿಪಿಡುತ್ತಾರೆ ಕಾಂಟಾಲ್ಪಾಡ ಬಂತು ಕೆಳಗೆ ಇಳಿದ್ರು ಮನೆಗೆ ಹೋದ್ರು ಸಾಮಾನ್ಯವಾಗಿ ಮನೆಗೆ ಹೋಗ್ಬೇಕಾದ್ರೆ ಬಹಳ ದೊಡ್ಡ ವ್ಯಕ್ತಿ ಪುಟ್ಟ ಹಳ್ಳಿನಲ್ಲಿ ಜನ ಎದ್ದವ್ರಿಗೆ ನಮಸ್ಕಾರ ಮಾಡ್ತಿದ್ರು ಇವತ್ತು ಬಹಳ ಗಂಭೀರ ವದನ ಆ ಕಡೆ ಈ ಕಡೆ ನೋಡ್ಲಿಲ್ಲ ಜನ ಕನಸ್ತು ಯಾವುದೋ ಭಾವಲೋಕದಲ್ಲಿ ಇದ್ದಾರೆ ಇವರು ಅಂತ ಅವ್ರು ಸೀದಾ ಮನೆಗೆ ಹೋದ್ರು ಊಟ ಮಾಡ್ಲಿಲ್ಲ ಮನೆಯ ಟೆರೆಸ್ ಮೇಲೆ ಹೋಗಿ ಕೂತ್ಕೊಂಡ್ಬಿಟ್ರು ಅವ್ರ ತಂಗಿ ಮಗ ಅವ್ರಿಗೊಂದು ಚಾಪೆ ಹಾಸ್ದ ಅವನು ಹೋಗಿ ಕೂತ್ಕೊಂಡ ಒಳ್ಳೆ ಬೆಳೆದಿಂಗಳು ಆ ಹುಡುಗನೊಂದು ಸ್ವಭಾವ ಇತ್ತು ಸೋದರ ಮಾವ ಭಾವಲೋಕದಲ್ಲಿಳಿದು ಏನಾದ್ರೂ ಹೇಳಿದ್ರೆ ತಕ್ಷಣ ನೋಟ್ ಮಾಡ್ಕೋತಿದ್ದ ಪೆನ್ಸಿಲ್ ಕಾಗದ ಇಟ್ಕೊಂಡು ಅವ್ರ ಪಕ್ಕದಲ್ಲಿ ಅವನು ಕೂತ ಇಬ್ರು ಮಲಗಿದ್ರು ಮಧ್ಯರಾತ್ರಿ ಚಂದ್ರ ನಡು ನೆತ್ತಿಗೆ ಬಂದಿದ್ದಾನೆ ಹಾಲು ಬೆಳದಿಂಗಳು ಹಬ್ಬಿದೆ ಏನೋ ಸದ್ದಾಗಿ ಹುಡುಗ ಎದ್ದು ನಿಂತ ಎದ್ದು ಕೂತ ನೋಡ್ತಾನೆ ಬಂಕಿಮರು ಕೂತ್ಕೊಂಡಿದ್ದಾರೆ ಕಣ್ಣು ಅರ್ಧ ಮುಚ್ಚಿದೆ ಕಣ್ಣಿಂದ ನೀರು ಹರಿತಿದೆ ತಮ್ಮಲ್ಲೇ ಏನೋ ಹೇಳ್ತಿದ್ದಾರೆ ಕಿವಿಗೊಟ್ಟು ಅದನ್ನು ಕೇಳ್ದ ನೋಟ್ ಮಾಡ್ಕೊಂಡ ಬೆಳಗ್ಗೆ ಎದ್ಮೇಲೆ ಮಾಮ ನಿನ್ನೆ ನೀವು ಹೇಳಿದ್ದನ್ನು ಬರ್ಕೊಂಡಿದ್ದೀನಿ ಅಂದ ಅದೇ ಒಂದೇ ಮಾತ್ರ ತಾಯೇ ವಂದಿಸುವೆ ಒಂದೇ ಮಾತರಂ ಅವರ ಬಾಯಿಂದ ಹೊರಬಂತು ಆ ಸಸ್ಯ ಶ್ಯಾಮಲೆಯಾದ ಮಾತೃ ಪ್ರದೇಶ ಕೇರಳದಿಂದ ಹಿಮಾಲಯ ತನಕ ಕಣ್ಮುಂದು ಬಂತು ಸಸ್ಯ ಶ್ಯಾಮಲೆಯಾದ ತಾಯಿಯ ವಂದನೆ ಮಾಡಿದ್ರು ಆದ್ರೆ ಆ ತಾಯಿ ದಾಸ್ಯದಲ್ಲಿದ್ದಾಳೆ 30 ಕೋಟಿ ಮಕ್ಕಳಿದ್ದು ತಾಯಿಯ ದಾರಿದ್ರ್ಯ ದಾಸ್ಯ ತಾಯಿ ಹೇಳಿದ್ಲಂತೆ ಇಷ್ಟು ಮಂದಿ ಮಕ್ಕಳು ನನಗಿದ್ದು ನಾನು ದಾಸ್ಯದಲ್ಲಿ ಇರೋದಕ್ಕಿಂತ ನಾನು ಪಂಜೆಯಾಗಿದ್ರೆ ಒಳ್ಳೇದಿತ್ತು ಕುಪುತ್ರ ಕೋಟಿ ಇದೇಕೆ ಪಂಜೆತನ ಲೇಸೆಂದು ತಾಯಿದೇವೆ ಕಣ್ಣೀರು ಹರಿಸುತ್ತಿರಲು ಆ ದೃಶ್ಯ ಕಣ್ಣು ಮುಂದೆ ಬಂತು ಬಂಕಿಮರ ಒಂದೇ ಮಾತ್ರ ಬರೀತಾರೆ ಅಮ್ಮ ನಿನ್ನನ್ನು ನೀನು ಅಬಲೆ ಅಂತ ಹೌಸ್ ಬೇಡ ಅಬಲ ಕೇನೋ ಮಾ ಏತೋ ಬಲೆ ನಿನ್ನನ್ನು ಯಾರು ಅಬಲೆ ಅಂತ ಕರೀತಾರೆ ನೀನು ಯಾರು ಕೋಟಿ ಕೋಟಿ ಕಂಠ ಕಲಕಲ ನಿನಾದ ಕರಾಲೆ ಕೋಟಿ ಕೋಟಿ ಭುಜಾಯ ಧೃಜ ಖರ ಖರೆ ವಾಲೆ ಅಬಲ ಕೇನೋ ಮಾ ಏತೋ ಬಲೆ ನೀ ದುರ್ಗೆ ಈರೈದು ಕೈದುಗಳ ನಾಡಿಸುವೆ ತ್ವಂ ಹಿ ದುರ್ಗಾ ದಶಪ್ರಹರಣ ಧಾರಿಣಿ ಎಲ್ಲ ವಾಕ್ಯಗಳು ಹರಿದುಂಬಿದವು ಅವ್ರು ಹೇಳ್ತಾರೆ ನನ್ನ ಉಳಿದೆಲ್ಲ ಕಾದಂಬರಿಗಳನ್ನ ಸಾಹಿತ್ಯವನ್ನ ಸಮುದ್ರಕ್ಕೆಸಿ ಇದು ಒಂದು ಉಳಿದ್ರೆ ಸಾಕು ಜನ ಇದರ ವೀಣಾ ಧ್ವನಿಗೆ ತಮ್ಮ ಹೃದಯ ಮುಡಿಪಿಡ್ತಾರೆ 1875ರಲ್ಲಿ ಒಂದು ಬರೆದಿದ್ರು ಜನ ಸ್ವೀಕಾರ ಮಾಡಲಿಲ್ಲ ಜನ ಸ್ವೀಕಾರ ಮಾಡಿದ 1905ರಲ್ಲಿ ಈ ಭಂಗ ಭಂಗ ಚಳವಳಿ ಸಂದರ್ಭದಲ್ಲಿ ಯಾರೋ ಒಬ್ಬ ಕಾಲೇಜ್ ಹುಡುಗ ಒಂದೇ ಮಾತ್ರ ಬಂದ ಅದು ಘೋಷಣೆಯಾಗಿ ಮಾರ್ಪಾಟಾಯ್ತು ಬಂಧುಗಳೇ ಸ್ವದೇಶಿ ಜಾರಿಗೆ ತರಲಿಕ್ಕೆ ವಂದೆ ಮಾತಾ ಕಾಳಿ ಮಾತಾ ಭಾರತ ಮಾತಾ ಬಗ್ಗೆ ಆ ಪ್ರಾಂತದಲ್ಲಿ ಏನು ಶ್ರದ್ಧೆ ಇತ್ತು ಆ ಮೂರೂ ತಾಯಿಂದ್ರನ್ ಪೂಜಕ್ಕೊಂದು ಮಂತ್ರ ಬೇಕಾಗಿತ್ತು ಆ ಮಂತ್ರದ ರೂಪದಲ್ಲಿ ಈ ವಂದೇ ಮಾತ್ರ ಕೆಲಸ ಮಾಡ್ತು News 13 ಸಕಾರಾತ್ಮಕ ವಿಷಯಗಳನ್ನ ತಿಳಿಯೋಣ ಸಮಾಜಕ್ಕೆ ತಿಳಿಸೋಣ.